नीलाञ्जनसमाभासं रविपुत्रं यमाग्रजम् छायामार्ताण्डसम्भूतं तन्न मामिशनैश्चरम् अभिमान देवतयागिरन्त परमात्मने मनसा स्मरस ए वीक्षकनू ಪ್ರೀತಿಪೂರ್ವಕವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ಟವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ ಎಂದಿನಂತೆ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗವನ್ನು ತಿಳಿಯೋಣ ನೋಡಿ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಶುಭಕೃತ್ ನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಏಕಾದಶಿ ತಿಥಿಯುಕ್ತವಾಗಿದ್ದರೆ ಶ್ರವಣ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ಮಾಡ ಹೊರಟ್ರೆ ನೋಡಿ ರಾಹುಕಾಲ ಇವತ್ತಿನ ಸರಿಯಾಗಿ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಪ್ರಾರಂಭಗೊಂಡು ಹತ್ತು ಗಂಟೆ ಐವತ್ತೇಳು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಗುಳಿಕ ಕಾಲ ಹೇಳುವಂಥದ್ದು ಬೆಳಗಿನ ಜಾವ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಪ್ರಾರಂಭಗೊಂಡು ಏಳು ಗಂಟೆ ಐವತ್ತಾರು ನಿಮಿಷಗಳ ಪರ್ಯಂತರವಾಗಿದ್ದರೆ ಇನ್ನು ಯಮಗಂಡ ಕಾಲ ಹೇಳುವಂಥದ್ದು ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭಗೊಂಡು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಪರ್ಯಂತರವಾಗಿರುತ್ತೆ ಅಂತ ಹೇಳ್ತಾ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಹೇಳ್ತಾ ಇನ್ನು ಇವತ್ತಿನ ದಿನವಿಶೇಷತೆಗಳನ್ನು ನೋಡಿದರೆ ನೋಡಿ ಭಾಗವತ ವೈಷ್ಣವ ಶ್ರೀವೈಷ್ಣವ ಏಕಾದಶಿಯ ಪರ್ವಕಾಲವಾಗಿರತಕ್ಕಂಥದ್ರಿಂದ ಈ ಒಂದು ಏಕಾದಶಿಯ ಪರ್ವಕಾಲವನ್ನು ಯಾರ್ಯಾರು ಆರಾಧಿಸಿ ಆಚರಿಸ್ತೀರೋ ಖಂಡಿತವಾಗಿಯೂ ತಾವುಗಳು ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಈ ಒಂದು ವೈಷ್ಣವ ಏಕಾದಶಿಯನ್ನು ಆರಾಧಿಸಿ ಹೇಳತಕ್ಕಂಥ ಸೂಚನೆಯ ಮೇರೆಗೆ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಈ ದಿನ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಉಂಟಾದೀತು ಜಾಗ್ರತೆ ಇನ್ನು ಮಕ್ಕಳಿಗೆ ಉದ್ಯೋಗಾದಿ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದ್ದರೆ ಮಹಿಳೆಯರಿಗೂ ಕೂಡ ಖಂಡಿತವಾಗಿಯೂ ಶುಭ ದಿನವಾಗಲಿಕ್ಕಿದೆ ಇನ್ನು ದೋಷಗಳ ಪರಿಹಾರ ಅರ್ಥವಾಗಿ ವಿಷ್ಣುವಿನ ಒಂದು ದೇವಾಲಯಕ್ಕೆ ಅಭಿಷೇಕದ ಸಾಮಗ್ರಿಗಳನ್ನು ಸಮರ್ಪಿಸತಕ್ಕಂಥದರಿಂದ ಶುಭವಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಹಣಕಾಸಿನ ಒಂದು ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಖಂಡಿತವಾಗಿಯೂ ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ಸುಖವನ್ನು ಕಾಣ್ತೀರಿ ಇನ್ನು ವಾಕ್ಚಾತುರ್ಯದಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಗೆಲುವು ದೊರಕುತ್ತೆ ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡತಕ್ಕಂಥ ಒಂದು ಶುಭ ದಿನವಾದೀತು ಅಂತ ಹೇಳ್ತಾ ಹನುಮಾನ್ ಚಾಲೀಸಾವನ್ನು ಪಠನೆಯನ್ನು ಮಾಡತಕ್ಕಂಥದ್ರಿಂದ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಏರಿಳಿತಗಳ ಒಂದು ಸ್ಥಿತಿಗತಿಗಳನ್ನು ಕಾಣಲಿಕ್ಕಿದ್ದರೆ ವಿವಾಹ ಕಾರ್ಯವು ಅತಿ ಶೀಘ್ರದಲ್ಲಿ ಜರುಗ್ತಕ್ಕಂಥ ಒಂದು ಸೂಚನೆಗಳು ದೊರಕುತ್ತೆ ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಜಯ ಉಂಟಾಗುತ್ತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತಕ್ಕಂಥದ್ರಿಂದ ಶುಭವಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವಿವಾಹದ ಒಂದು ವಿಚಾರದಲ್ಲಿ ಅಡೆತಡೆಗಳನ್ನು ಅಡ್ಡಿ ಆತಂಕಗಳನ್ನು ಅನುಭವಿಸ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಸೇವಾನಿರತ ವೃತ್ತಿಯಲ್ಲಿ ಜನಪ್ರಿಯತೆಗೆ ನೀವು ಕಾರಣರಾಗಲಿಕ್ಕಿದ್ದೀರಿ ಇನ್ನು ವಾಣಿಜ್ಯ ಉದ್ಯೋಗಸ್ಥರಿಗೆ ಆತಂಕಾದಿಗಳು ದೂರವಾಗ್ತಕ್ಕಂಥ ಒಂದು ಸೂಚನೆಗಳನ್ನೇ ಹೇಳುತ್ತಾ ದೋಷಗಳ ಪರಿಹಾರ ಅರ್ಥವಾಗಿ ಮಹಾವಿಷ್ಣುವಿಗೆ ಹೆಸರು ಕಾಳು ಮತ್ತು ಹಸಿರು ಬಟ್ಟೆಯನ್ನು ದಾನವನ್ನಾಗಿ ನೀಡಿ ಶುಭವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ದಿನ ಖಂಡಿತವಾಗಿಯೂ ಅಧಿಕಾರಿ ವರ್ಗದವರಿಂದ ಪ್ರಶಂಸೆಯನ್ನು ಗಳಿಸಿಕೊಳ್ಳತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದ್ದರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ಈ ದಿನ ಮಾಡಲಿಕ್ಕಿದ್ದೀರಿ ಇನ್ನು ಹಿತಶತ್ರುಗಳ ಒಂದು ಬಾಧೆ ಹೆಚ್ಚಾಗಿ ಇರುತ್ತೆ ಜಾಗ್ರತೆ ಇನ್ನು ಸ್ವಲ್ಪ ಹಣ ಬಂದರೂ ಕೂಡ ಆ ಹಣವೆಲ್ಲವೂ ಕೂಡ ವ್ಯಯವಾಗಿ ಹೋಗ್ತಕ್ಕಂಥ ಒಂದು ದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಶನೈಶ್ವರ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ತಂಪು ಪಾನೀಯಗಳನ್ನು ಕುಡಿಯತಕ್ಕಂಥದರಿಂದ ಅನಾರೋಗ್ಯಾದಿ ಭೀತಿಗೆ ನೀವು ಕಾರಣರಾದೀರಿ ಜಾಗ್ರತೆ ಇನ್ನು ಅವಿವಾಹಿತರಿಗೆ ವಿವಾಹದ ಯೋಗ ಫಲಗಳನ್ನೇ ಸೂಚಿಸ್ತಾ ಮಾನಸಿಕವಾಗಿರತಕ್ಕಂಥ ಒಂದು ನೆಮ್ಮದಿ ಮತ್ತು ಸಮಾಧಾನ ನಿಮ್ಮ ಪಾಲಿಗೆ ಖಂಡಿತವಾಗಿಯೂ ದೊರಕುತ್ತೆ ದೋಷಗಳ ಪರಿಹಾರಾರ್ಥವಾಗಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರವನ್ನು ಸಮರ್ಪಿಸತಕ್ಕಂಥದರಿಂದ ಶುಭ ಉಂಟಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಯಂತ್ರೋಪಕರಣಗಳ ವ್ಯಾಪಾರಸ್ಥರಿಗೆ ಖಂಡಿತವಾಗಿಯೂ ಶುಭ ಉಂಟಾಗಲಿಕ್ಕಿಂದರೆ ಲೆಕ್ಕ ಪರೀಕ್ಷಕರಿಗೆ ಅಶುಭದ ಒಂದು ಸೂಚನೆಗಳನ್ನೇ ಹೇಳ್ತೇನೆ ಇನ್ನು ವಿದ್ಯಾಭ್ಯಾಸದ ಕಡೆ ವಿಶೇಷವಾದಂಥ ಒಂದು ಗಮನವನ್ನಿಟ್ಟುಕೊಳ್ಳಿ ಹೇಳತಕ್ಕಂಥ ಒಂದು ಸಲಹೆ ವಿದ್ಯಾರ್ಥಿಗಳಿಗೆ ದೋಷಗಳ ಪರಿಹಾರಾರ್ಥವಾಗಿ ಸಂಕಷ್ಟರ ಮಹಾಗಣಪತಿಯನ್ನು ಧ್ಯಾನಿಸಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಗೃಹ ಬಳಕೆ ವಸ್ತು ಮಾರಾಟಸ್ಥರು ಲಾಭಾಂಶದ ಒಂದು ಸೂಚನೆಗಳನ್ನೇ ಹೇಳ್ತಾ ಪಿತ್ರಾರ್ಜಿತವಾದಂಥ ಒಂದು ಆಸ್ತಿಯು ಲಭ್ಯವಾಗತಕ್ಕಂಥ ಒಂದು ಸೂಚನೆ ಇನ್ನು ಆಭರಣಗಳನ್ನು ತಯಾರವನ್ನು ತಯಾರು ಮಾಡತಕ್ಕಂತಹ ಗೋಲ್ಡ್ ಸ್ಮಿತ್ಗಳಿಗೆ ಖಂಡಿತವಾಗಿಯೂ ಬೇಡಿಕೆಯ ಒಂದು ಕಾಲವಾಗಿರುತ್ತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡತಕ್ಕಂಥದರಿಂದ ವೃಶ್ಚಿಕ ರಾಶಿಯವರಿಗೆ ಶುಭವಾಗುತ್ತೆ ಇನ್ನು ಧನು ರಾಶಿ ಧನು ಜನಿಸಿರ್ತಕ್ಕಂಥವರಿಗೆ ಅಪರಿಚಿತರ ಬಗೆಗೆ ವಿಶೇಷವಾದಂಥ ಒಂದು ಲಕ್ಷ್ಯವಿರಲಿ ಹೇಳ್ತಕ್ಕಂಥ ಒಂದು ಸೂಚನೆ ಇನ್ನು ಮಗನಿಂದ ಶುಭವಾರ್ತೆಗಳನ್ನು ಕೇಳ್ಪಡ್ಲಿಕ್ಕಿದ್ದೀರಿ ಇನ್ನು ವೈರಿಗಳಿಂದ ಸ್ವಲ್ಪ ಮಟ್ಟಿಗೆ ದೂರವಿರಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಶ್ರೀರಾಮನಾಮ ಮಂತ್ರವನ್ನು ಜಪವನ್ನು ಮಾಡಿ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯಾಗ್ತಕ್ಕಂಥ ಒಂದು ಶುಭ ದಿನವಾದೀತು ಅಂತ ಹೇಳ್ತಾ ಇನ್ನು ಸ್ವಸ್ಥ ಆರೋಗ್ಯದ ಒಂದು ಸ್ಥಿತಿಗತಿಗಳು ನಿಮ್ಮ ಪಾಲಿಗಿರುತ್ತೆ ಚಿಂತೆ ಪಡಬೇಡಿ ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಿಕ್ಕಟ್ಟನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದರಿಂದ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಜಾಗರೂಕರಾಗಿರಿ ದೋಷಗಳ ಪರಿಹಾರಾರ್ಥವಾಗಿ ಶನಿದೇವರ ಆರಾಧನಾ ಮಾತ್ರದಿಂದ ಶುಭ ಉಂಟಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸುಖ ಭೋಜನಾದಿಗಳನ್ನು ಸವಿಯತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದ್ರೆ ಅನಗತ್ಯವಾದಂತಹ ಒಂದು ತಿರುಗಾಟಕ್ಕೆ ಕಾರಣರಾದಿರಿ ಜಾಗ್ರತೆ ಇನ್ನು ಕುಟುಂಬದ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ದೊರಕುತ್ತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದೇವಸ್ಥಾನಕ್ಕೆ ಕರ್ಪೂರವನ್ನು ಸಮರ್ಪಿಸಿ ಶುಭವಾಗುತ್ತೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ರಾಜಕೀಯದವರಿಗೆ ಉನ್ನತವಾದಂಥ ಒಂದು ಸ್ಥಾನಮಾನಗಳು ದೊರಕಲಿಕ್ಕಿದ್ದರೆ ವಾಣಿಜ್ಯ ವ್ಯವಹಾರದಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾಲಿಗೆ ದೊರಕುತ್ತೆ ಇನ್ನು ಅಧಿಕಾರಿಗಳೊಂದಿಗೆ ವಾದ ವಿವಾದಕ್ಕೆ ನೀವು ಕಾರಣರಾದೀರಿ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಕೃಷ್ಣನ ಪೂಜೆಯನ್ನು ಮಾಡ್ತಕ್ಕಂಥದರಿಂದ ಮಹಾವಿಷ್ಣುವಿನ ಪೂಜೆಯನ್ನು ಮಾಡ್ತಕ್ಕಂಥದರಿಂದ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಈ ದಿನ ಶುಭವಾಗುತ್ತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಹನ್ನೆರಡೂ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿಶೇಷವಾದಂಥ ಒಂದು ಮಂತ್ರೋಪದೇಶವನ್ನು ನೀಡುತ್ತೇನೆ ಈ ಒಂದು ಮಂತ್ರವನ್ನು ಶ್ರವಣವನ್ನು ಮಾಡಿಕೊಳ್ಳಿ ಓಂ ಶನ್ನೋ ದೇವೇ ರಭಿಷ್ಟಯ ಆಪೋ ಭವಂತು ಪೀತಯೇ ಶಂಯೋ ರಭಿ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಆದಿತ್ಯಾದಿ ನವಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಜನಾ ಸುಖಿನೋಭವಂತು ಅಂತ ಆಶಿಸ್ತಾ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಪೀಣ್ಯ ಮತ್ತು ಮಲ್ಲೇಶ್ವರಂಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ ಇನ್ನೊಂದು ಕಿರು ಸೂಚನೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ ಅದೇ ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ವೇದ ಶಾಸ್ತ್ರ ಉಪನಿಷತ್ತು ಪುರಾಣ ಜ್ಯೋತಿಷ್ಯ ಹೀಗೆ ಹಲವು ನಿಮ್ಮ ಜೀವನಕ್ಕೆ ಉಪಯುಕ್ತವಾದಂತಹ ಮಾಹಿತಿ ಮತ್ತು ಮಾರ್ಗದರ್ಶನವನ್ನೇ ಹೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಷಯವನ್ನು ಮಂಡಿಸ್ತೇನೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿನಿತ್ಯದ ಅವುಗಳು ವೀಕ್ಷಿಸಿ ಹೇಳ್ತಕ್ಕಂಥ ಸೂಚನೆ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಂತೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ